ಜಾಗೃತಿಯನ್ನು ಮನಸ್ಸಿನಲ್ಲಿಟ್ಕೊಂಡು, ಯಾಕೆಂದರೆ ವಿಚಾರ ಕ್ರಾಂತಿ ಅಂದರೆ ಜಾಗೃತಿ ಅಂತ, ಸ್ವಲ್ಪ ಸಮಯದ ಜಾಗೃತಿಯನ್ನು ನಮಗೆ ಬೇಕಾಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಂಡು ಸಾಧ್ಯವಾದಷ್ಟು ಬೇಗ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ನೆರೆದಿರುವಂಥ ನೀವು, ನಾವು ಮತ್ತು ಇದೇ ತಾನೇ ಹೇಳಿದಂಥ ಹಾಡುಗಳು ಇವನ್ನೆಲ್ಲ ಕೇಳಿದಾಗ ಸ್ವಲ್ಪ 70-80ರ ದಶಕ ಮತ್ತೆ ನೆನಪಿಗೆ ಬರ್ತಾ ಇದೆ. ಇವತ್ತು ಚಳುವಳಿಗಳಿಲ್ಲ, ವಿಚಾರ ಇಲ್ಲ ಇತ್ಯಾದಿಯಾದಂಥ ನಕಾರಾತ್ಮಕವಾದ ಅಂಶಗಳ ಎದುರಿಗೆ ಈ ಸಭೆ ಅದಕ್ಕೆ ಸರಿಯಾದ ಉತ್ತರ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇದನ್ನು ಆಯೋಜನೆ ಮಾಡಿದ ಎಲ್ಲ ಗೆಳೆಯರಿಗೆ ಮೊದಲು ನನ್ನ ಧನ್ಯವಾದಗಳನ್ನು ಹೇಳಿ ಕೆಲವು ಮಾತುಗಳನ್ನು ಹಂಚಿಕೊಳ್ತೇನೆ. ಇದು ವಿಚಾರ ಕ್ರಾಂತಿ ಒಂದು ದಿನದ ರಾಜ್ಯ ಮಟ್ಟದ ಸಮಾವೇಶ ಅಂತ ಇದನ್ನು ಕರೆಯಲಾಗಿದೆ. ನಿಜವಾಗಿ ವಿಚಾರ ಕ್ರಾಂತಿ ಅಂದರೆ ಏನು? ಇದು ಬಹಳ ಮುಖ್ಯವಾಗಿ ನಾವು ನಿರ್ವಚಿಸ್ಕೊಳ್ಬೇಕಾದ ಮತ್ತು ವಿವರಿಸ್ಕೊಳ್ಬೇಕಾದಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಚಾರ ಕ್ರಾಂತಿ ಎನ್ನುವ ಒಂದು ಪದ ಮತ್ತು ಪರಿಕಲ್ಪನೆಯನ್ನು 1974 ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಮಾಡಿದಂಥ ಕುವೆಂಪು ಅವರು ಕೊಟ್ಟಿದ್ದು. ಅಲ್ಲಿಂದ ಹೆಚ್ಚು ಚಾಲ್ತಿಗೆ ಬಂತು. ಅದರ ಅರ್ಥ ವಿಚಾರ ಅನ್ನೋ ಪದ ಇರಲಿಲ್ಲ, ಕ್ರಾಂತಿ ಅನ್ನೋ ಪದ ಇರಲಿಲ್ಲ ಅಂತ ಅಲ್ಲ. ಆದರೆ ವಿಚಾರ ಕ್ರಾಂತಿ ಎನ್ನುವುದನ್ನು ಒಂದು ಪರಿಕಲ್ಪನೆಯಾಗಿ ಕೊಟ್ಟಂಥವರು 1974 ಕುವೆಂಪು ಅವರು ಇಲ್ಲಿ ಘಟಿಕೋತ್ಸವ ಭಾಷಣ ಮಾಡ್ತಾ ಇದ್ದಾಗ ಬಳಸಿದ್ದು, ಮತ್ತು ಅದೇ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥ ಹೆಸರಿನಲ್ಲಿ ಆ ಲೇಖನ ಸಹ ಪ್ರಕಟವಾಗಿರೋದನ್ನು ನಾವು ಕಾಣಬಹುದು. ನಿಜವಾಗಿ ವಿಚಾರ ಕ್ರಾಂತಿ ಅನ್ನೋದು ಏಕಮುಖವಾದದ್ದ, ಸರಳ ರೇಖಾತ್ಮಕವಾದದ್ದ, ಅಥವಾ ಒಂದೇ ಅರ್ಥ ಇರೋದ, ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ಇಲ್ಲಿರುವಂಥ ಫೋಟೋಗಳನ್ನೇ ನೋಡಿ, ಇಲ್ಲಿ ಇಲ್ಲದೇ ಇರುವಂತಹ ಅನೇಕರನ್ನು ಒಳಗೊಂಡಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಚಾರ ಮಾಡ್ತಾ ಬಂದಿರೋದುಂಟು, ಅಥವಾ ವಿಚಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರ ಪ್ರಧಾನ ಆಶಯಗಳು ಒಬ್ಬೊಬ್ಬರಿಗೆ ಒಂದೊಂದಾಗಿರುತ್ತೆ. ಪ್ರಧಾನವಾದದ್ದು ಎಲ್ಲವನ್ನೂ ಒಳಗೊಂಡಿದ್ದರೂ ಸಹ ಒಬ್ಬೊಬ್ಬರು ಒಂದೊಂದನ್ನು ಪ್ರಧಾನ ಆಶಯವಾಗಿ ಇಟ್ಕೊಂಡಿರೋದು ಉಂಟು. ಹಾಗಾಗಿ ವಿಚಾರ ಕ್ರಾಂತಿ ಅನ್ನೋದು ಏಕಮುಖಿಯಾದದ್ದಲ್ಲ ಮತ್ತು ಏಕರೇಖಾತ್ಮಕವಲ್ಲ, ಅದು ಬಹುರೇಖಾತ್ಮಕವಾದದ್ದು ಮತ್ತು ಬಹುಮುಖಿಯಾಗಿರ್ತಕ್ಕಂಥ ಒಂದು ಬದಲಾವಣೆಯ ಒಂದು ಆಶಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ಪ್ರಶ್ನೆ ಮಾಡಿಕೊಳ್ಳಿ, ಈಗ ಮೌಢ್ಯ ವಿರೋಧ ಮಾತ್ರವೇ ವಿಚಾರ ಕ್ರಾಂತಿಯೇ? ಜಾತಿ ವರ್ಣ ವರ್ಗಗಳನ್ನು ವಿರೋಧ ಮಾಡಿದ ಮಾತ್ರವೇ ವಿಚಾರ ಕ್ರಾಂತಿನ? ನಾಸ್ತಿಕವಾದ ಮಾತ್ರವೇ ವಿಚಾರ ಕ್ರಾಂತಿನ? ವಿಜ್ಞಾನದ ಮಾನದಂಡ ಒಂದೇ ವಿಚಾರ ಕ್ರಾಂತಿನ? ಸಮಾಜವಾದಿ ಚಿಂತನೆ ಒಂದೇನಾ? ಅಥವಾ ಆಧ್ಯಾತ್ಮಕ್ಕೆ ಕುವೆಂಪು ಅವರು ಕೊಟ್ಟಂಥ ಸಾಮಾಜಿಕ ಆಯಾಮ ಒಂದೇ ವಿಚಾರ ಕ್ರಾಂತಿನ? ಇಂಥ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡಾಗ ಯಾವುದೋ ಒಂದು ವಿಚಾರ ಕ್ರಾಂತಿ ಅನಿಸಿಕೊಳ್ಳೋದಿಲ್ಲ. ಇವೆಲ್ಲವನ್ನೂ ಸೇರಿದಂತಹ ಒಂದು ವೈಚಾರಿಕ ಒಕ್ಕೂಟ ಇದೆಯಲ್ಲ, ಅದು ವಿಚಾರ ಕ್ರಾಂತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೊಂದು ವೈಚಾರಿಕ ಒಕ್ಕೂಟ, ಅದು ಅದರಲ್ಲಿ ಇವೆಲ್ಲ ಸೇರಿಕೊಂಡಿವೆ. ಆದರೆ ಒಬ್ಬೊಬ್ಬರು ತಾವು ಪ್ರತಿಪಾದನೆ ಮಾಡ್ತಾ ಬಂದಾಗ ಅವರವರಿಗೆ ಆದ್ಯತೆ ಅಂತ ಅನಿಸಿದ್ದನ್ನು ಪ್ರಧಾನವಾಗಿ ಇಟ್ಕೊಂಡಿದ್ದಾರೆ, ಇನ್ನು ಕೆಲವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನು ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಹಾಗಾಗಿ ವಿಚಾರ ಕ್ರಾಂತಿ ಅನ್ನೋದನ್ನು ನಾವು ನಿರ್ವಚಿಸುವ ಸಂದರ್ಭದ ಒಳಗಡೆ ಯಾವುದೋ ಒಂದು ಅಂಶ ಮಾತ್ರವೇ, ಪ್ರಧಾನವಾಗಿ ಕಾಣುವ ಅಂಶ ಮಾತ್ರವೇ ವಿಚಾರ ಕ್ರಾಂತಿ ಅಂತ ನಾವು ಭಾವಿಸ್ಕೊಳ್ಬೇಕಾಗಿಲ್ಲ. ಮತ್ತು 1974 ಕುವೆಂಪು ಅವರು ಮಾಡಿದ ಭಾಷಣವನ್ನು ನಾವು ಅಧ್ಯಯನ ಮಾಡಿದರೆ ಅಲ್ಲೂ ಸಹ ಅದು ಏಕರೇಖಾತ್ಮಕವಾದದ್ದಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಏಕೆಂದರೆ ಕುವೆಂಪು ಅವರ ಭಾಷಣನೇ ಎಷ್ಟು ವಿವರವಾಗಿದೆ ಅಂದರೆ ಅದು ರಾಜಕೀಯ ರಂಗದ ಸ್ವಾರ್ಥ ಮತ್ತು ನೈತಿಕ ಅಧಃಪತನವನ್ನು ಕುರಿತು ಮಾತಾಡುತ್ತೆ, ಸಮಾಜವಾದವನ್ನು ಕುರಿತು ಮಾತಾಡುತ್ತೆ, ಸಮಾನತೆಯನ್ನು ಕುರಿತು ಮಾತಾಡುತ್ತೆ ಆ ಭಾಷಣ. ಅಂದರೆ ಬಹಳ ವಿವರವಾಗಿದೆ. ಈ ಆಧ್ಯಾತ್ಮದ ಜೊತೆ ಬೆಸೆದುಕೊಂಡಿರತಕ್ಕಂತಹ ಮತಭ್ರಾಂತಿ ಇದೆಯಲ್ಲ ಅದನ್ನು ಕುರಿತು ಮಾತಾಡುತ್ತೆ, ಮತಭ್ರಾಂತಿ ಇಲ್ಲದ ಆಧ್ಯಾತ್ಮಿಕತೆಯ ಪರವಾಗಿ ಮಾತಾಡುತ್ತೆ ಅವರ ಭಾಷಣ. ಒಟ್ಟಾರೆಯಾಗಿ ಸರ್ವರ ಅಭ್ಯುದಯಕ್ಕಾಗಿ ದುಡಿಯತಕ್ಕಂತಹ ಒಂದು ರಾಜ್ಯಭಾರ ಇದೆಯಲ್ಲ ಅದು ನಿಜವಾದ ಪ್ರಜಾಪ್ರಭುತ್ವ, ಅದು ಬರಬೇಕು, ಸಮಾನತೆ ಇರಬೇಕು, ಮೌಢ್ಯ ಹೋಗಬೇಕು ಅನ್ನೋದನ್ನು ಹೇಳೋ ಸಂದರ್ಭದಲ್ಲಿ ಏನೇನೆ ಅವರು ರಾಜಕೀಯವನ್ನು ಕುರಿತು ಮಾತಾಡ್ತಾರೆ, ಪ್ರಜಾಸತ್ತೆಯನ್ನು ಕುರಿತು ಮಾತಾಡ್ತಾರೆ, ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಮಾತಾಡ್ತಾರೆ, ವಿಚಾರವಾದವನ್ನು ಕುರಿತು ಮಾತಾಡ್ತಾರೆ. ಇವೆಲ್ಲವನ್ನು ಸೇರಿಸಿಯೇ ವಿಚಾರ ಕ್ರಾಂತಿ ಎನ್ನುವ ಒಂದು ಪರಿಕಲ್ಪನೆಯನ್ನು ಕುವೆಂಪು ಅವರು ಕೊಟ್ಟಿದ್ದು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ವಿಚಾರ ಕ್ರಾಂತಿ ಅನ್ನೋದು ಒಂದು ಕಂಠಪಾಠ ಅಲ್ಲ, ಅದಕ್ಕೊಂದು ಚರಿತ್ರೆ ಇದೆ, ಅದೊಂದು ಐತಿಹಾಸಿಕತೆ ಇದೆ, ಅದಕ್ಕೊಂದು ಚಲನಶೀಲತೆ ಇದೆ,
ಆಮೇಲೆ ನಿರ್ದಿಷ್ಟ ಚಾರಿತ್ರಿಕ ಸಂದರ್ಭದಲ್ಲಿ ಒಂದೊಂದು ಅಂಶಗಳು ಮೇಲುಗೈ ಪಡೀತಾ ಹೋಗುತ್ತೆ. ಯಾವುದೋ ಒಂದು ನಿರ್ದಿಷ್ಟ ಚಾರಿತ್ರಿಕ ಸಂದರ್ಭದಲ್ಲಿ ಒಂದು ಮೇಲುಗೈ ಪಡೆಯುತ್ತೆ, ಒಂದು ಸಾರಿ ನಾಸ್ತಿಕವಾದ ಮೇಲುಗೈ ಪಡೆಯುತ್ತೆ, ಒಂದು ಸಾರಿ ಮೌಢ್ಯ ವಿರೋಧಿಯಾದದ್ದು ಮೇಲುಗೈ ಪಡೆಯುತ್ತೆ, ಇನ್ನೊಂದು ಕಡೆ ಸಮಾಜವಾದಿ ಚಳವಳಿ ಮೇಲುಗೈ ಪಡೆಯುತ್ತೆ. ಹೀಗೆ ಒಂದು ಚಾರಿತ್ರಿಕ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಮೇಲುಗೈ ಪಡೆಯೋದನ್ನು ಅಥವಾ ಮುನ್ನೆಲೆಗೆ ಬರೋದನ್ನು ನಾವು ನೋಡ್ತಾ ಹೋಗ್ತೇವೆ. ನಿಜವಾದ ಅರ್ಥದಲ್ಲಿ ವಿಚಾರ ಕ್ರಾಂತಿಯ ಮೊದಲ ಹರಿಕಾರ ಅಂತ ನಾವು ಕರಿಬೇಕಾದದ್ದು ಬುದ್ಧ ಗುರುವನ್ನು. ಬುದ್ಧ ಗುರುವಿನಿಂದಲೇ ಇದು ಪ್ರಾರಂಭ ಆಗುತ್ತೆ. ಯಾಕೆಂತಂದರೆ ಬುದ್ಧ ಗುರು ಹೇಳಿದ್ದಿದೆಯಲ್ಲ, ಮನುಷ್ಯ ಪ್ರಯತ್ನವೇ ಬಹಳ ಮುಖ್ಯ ಅಂತ ಪ್ರತಿಪಾದನೆ ಮಾಡಿದಂಥ ಮೊದಲ ವ್ಯಕ್ತಿ ಬುದ್ಧ ಗುರು ಆಗಿದ್ದರು. ಮನುಷ್ಯ ಪ್ರಯತ್ನ ಬಹಳ ಮುಖ್ಯ ಅಂದವರು ಸಹ ದೇವರನ್ನು ಕುರಿತು ಹೆಚ್ಚು ಚರ್ಚೆ ಮಾಡಲಿಲ್ಲ, ಅಂದರೆ ದೇವರನ್ನು ಕುರಿತು ಚರ್ಚೆ ಮಾಡಲಿಲ್ಲ, ದೇವರ ಬಗ್ಗೆ ಮೌನ ವಹಿಸಿದ್ರಲ್ಲ, ಆ ಮೌನದಲ್ಲಿಯೇ ಸಾವಿರಾರು ಮಾತುಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಯಾವುದು ಆದ್ಯತೆಯಾಗಬೇಕು? ಮನುಷ್ಯ ಪ್ರಯತ್ನ ಬಹಳ ಮುಖ್ಯ ಅಂದದ್ದು, ಜನ್ಮಾಂತರಗಳನ್ನು ವಿರೋಧ ಮಾಡಿದ್ದು, ಒಬ್ಬ ಮನುಷ್ಯನಿಗೆ ವಿಮರ್ಶಿಸುವ ಗುಣ ಇರಬೇಕು, ಪ್ರಶ್ನಿಸುವ ಗುಣ ಅಂತ ಇರಬೇಕು ಅಂತ ಹೇಳಿದ್ದು ಬುದ್ಧನ ವಿಚಾರ ಕ್ರಾಂತಿಯ ಒಟ್ಟು ಸ್ವರೂಪ ಆಗಿತ್ತು. ಅದು ಅಲ್ಲಿಂದ ಹಿಡಿದು ಎಷ್ಟರ ಮಟ್ಟಿಗಿದೆ ಈಗ ಅಗ್ರಹಾರ ಕೃಷ್ಣಮೂರ್ತಿಯವರು ಕೆಲವು ಕನ್ನಡ ಸಾಹಿತ್ಯದ ಕೆಲವು ನಿದರ್ಶನಗಳನ್ನು ಕೊಡ್ತಾ ಬಂದರು. ನೀವು ನೋಡ್ಕೊಂಬನ್ನಿ, 850 ಒಂಬತ್ತನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಬರೆದಂತಹ ಶ್ರೀ ವಿಜಯನನ್ನು ತನ್ನ ಲಾಕ್ಷಣಿಕ ಗ್ರಂಥದಲ್ಲಿ ಒಂದು ಲಕ್ಷ ಪದ್ಯವನ್ನು ಬರೀತಾನೆ. ಯಾವುದಕ್ಕೂ ಒಂದು ಅಲಂಕಾರಕ್ಕೂ ಉದಾಹರಣೆಯಾಗಿ ನಿದರ್ಶನವಾಗಿ ಬರೀತಾನೆ. ಅದನ್ನು ಈಗ ಮತ್ತೆ ನಾವು ಹೇಳ್ತಿದ್ದೇವೆ. ಈಗ 21ನೇ ಶತಮಾನದಲ್ಲಿ ಎಷ್ಟರ ಮಟ್ಟಿಗೆ ಹೇಳ್ತಿದ್ದೇವೆ ಅಂದರೆ ಅದು 9ನೇ ಶತಮಾನದಲ್ಲಿ ಹೇಗಿತ್ತು ಅದಕ್ಕಿಂತ ಹೆಚ್ಚು ಈಗ ಪ್ರಸ್ತುತವಾಗಿದೆ ಅಂತ. ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಮಂ ಪರಧರ್ಮಮಂ ಅಂತ. ಬೇರೆ ವಿಚಾರವನ್ನು ಬೇರೆ ಧರ್ಮವನ್ನು ಸಹಿಸುವುದೇ ಬಂಗಾರ ಅಂತ ಅವತ್ತು ಹೇಳಿದ ಆತ. ಅದು ಸಹ ಒಂದು ವಿಚಾರ ಕ್ರಾಂತಿಯೇನೇನೆ. ಆ ವಿಚಾರ ಕ್ರಾಂತಿ ಇವತ್ತು ಯಾವತ್ತಿಗಿಂತ ಹೆಚ್ಚು ಪ್ರಸ್ತುತ ಯಾಕಾಗಿದೆ ಅಂದರೆ, ಇವತ್ತು ಜಾತಿ ಜಾತಿಗಳ ನಡುವೆ ಬೆಂಕಿಯನ್ನು ಹಚ್ಚಲಾಗ್ತಿದೆ, ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತಲಾಗ್ತಿದೆ, ಅಸಹಿಷ್ಣುತೆ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ 9ನೇ ಶತಮಾನದ ಆ ಮಾತು ಸಹ ಬಹಳ ಪ್ರಸ್ತುತ ಅನ್ನಿಸ್ಕೊಳ್ಳುತ್ತಲ್ಲ, ಅದು ವಿಚಾರ ಕ್ರಾಂತಿ ಅನ್ನಿಸ್ತು. ಪಂಪ ನನಗೆ ಬಹಳ ಇಷ್ಟವಾದಂಥವನು. ಪಂಪನ ಉದಾಹರಣೆಯನ್ನು ಕೊಟ್ಟರು ಅಗ್ರಹಾರ ಅವರು. ಆತ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿದ್ದ ಅಷ್ಟೇ ಅಲ್ಲ, ಇಡೀ ಮೊಟ್ಟ ಮೊದಲ ಬಾರಿಗೆ ಕುಲ ಪದ್ಧತಿಗೆ ಅಥವಾ ಜಾತಿ ಪದ್ಧತಿಗೆ ಒಂದು ಪರ್ಯಾಯ ಪರಿಕಲ್ಪನೆಯನ್ನು ಕೊಟ್ಟಂಥವನು ಪಂಪ ಮಹಾಕವಿ. ಅವನು ಕುಲಂ ಕುಲಮಲ್ತು ಬೀರಮೆ ಕುಲಂ ಮದಟು ಕುಲಂ, ಅಷ್ಟೇ ಅಲ್ಲ ಅಭಿಮಾನ ಒಂದೇ ಕುಲಂ ಅಂತ ಹೇಳ್ದ. ಕುಲ ಅಂತ ನೀವೇನು ಕರಿತಿದ್ದೀರಿ ಅದು ಕುಲ ಅಲ್ಲ ಅಂತ ಒಂದು ಪಾತ್ರದ ಮುಖಾಂತರವಾಗಿ ಮಾತನ್ನು ಹೇಳಿಸ್ತಾ ಹೋಗ್ತಾನೆ. ಅಂದರೆ ಕುಲ ಪದ್ಧತಿಯನ್ನು ನಿರಾಕರಣೆ ಮಾಡಿ ಒಂದು ಪರ್ಯಾಯವನ್ನು ಕೊಡೋದಿದೆಯಲ್ಲ, ಆ ಪರ್ಯಾಯ ವೈಚಾರಿಕತೆ ಎನ್ನುವುದು ಸಹ ವಿಚಾರ ಕ್ರಾಂತಿಯೇ. ಪಂಪ ಅಷ್ಟೇ ಅಲ್ಲ, ವಿಚಾರ ಕ್ರಾಂತಿಯೆಲ್ಲ ಇರಬೇಕಾಗಿರೋದು ರೂಢಮೂಲವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಪರ್ಯಾಯ ಚಿಂತನೆಯನ್ನು ಕೊಡುವುದೆಲ್ಲವೂ ವಿಚಾರ ಕ್ರಾಂತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಪಂಪ ಆ ಕೆಲಸವನ್ನು ಮಾಡ್ತಾನೆ. ವಚನಕಾರರದು ನಮಗೆ ಗೊತ್ತೇ ಇದೆ. ಬಹಳ ಮುಖ್ಯವಾಗಿ ವಚನಕಾರರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ದೇಹವೇ ದೇಗುಲ ಅಂತ ಹೇಳಿದ ಮಾತು ಬಸವಣ್ಣವರು. ಯಾವ ದೇಗುಲ ಇದೆ ಆ ದೇಗುಲವನ್ನು ಸೀದ ತಗೊಂಡು ಬಂದು ಆ ದೇಗುಲವನ್ನು ದೇಹಕ್ಕೆ ಸ್ಥಳಾಂತರಿಸಿದ್ದೀವಿಯಲ್ಲ. ನಾವು ದೇಹ ಅಂದರೆ ಕಾಮನೆಗಳ ಆವಾಸ್ಥಾನ ಅಂತೀವಿ, ಪ್ರಲೋಭನೆ ಇದೆ ಅಂತೀವಿ, ಈ ಶರೀರ ಇದೆಯಲ್ಲ ಅದು ಅನೇಕ ವಿಚಾರಗಳನ್ನು ಭೌತಿಕವಾಗಿ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತೀವಿ. ಯಾವುದನ್ನು ಕಾಮನೆಗಳ ಆವಾಸ ಸ್ಥಾನ ಅಂತೀವೋ, ಯಾವುದನ್ನು ಪ್ರಲೋಭನೆಯ ಒಂದು ಪ್ರತೀಕ ಅಂತ ಕರೀಲಾಗ್ತಾ ಬಂತೋ ಈ ದೇಹವನ್ನು, ಅಂಥ ದೇಹದ ಒಳಗಡೆ ಇಡೀ ದೇವಸ್ಥಾನವನ್ನೇ ಸ್ಥಳಾಂತರ ಮಾಡಿದ್ದಿದೆಯಲ್ಲ, ಅದು ದೊಡ್ಡ ವಿಚಾರ ಕ್ರಾಂತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ಜೊತೆಗೆ ಭಕ್ತಿಗೆ ಖಾಸಗಿತನವನ್ನು ತಂದುಕೊಟ್ಟಿದ್ದು ಶರಣ ಸತಿ ಲಿಂಗಪತಿ ಎನ್ನುವ ಪರಿಕಲ್ಪನೆ. ಅದನ್ನು ಅನುಸರಿಸದೇ ಇದ್ದಾಗ ಆ ವಚನಕಾರರೇ ಅದನ್ನು ಟೀಕೆ ಮಾಡ್ತಾರೆ. ಅಂಬಿಗರ ಚೌಡಯ್ಯನಂಥವ್ರು ಅದನ್ನು ಟೀಕೆ ಮಾಡ್ತಾರೆ. ಅಲ್ಲಮ ಪ್ರಭು ವಿಮರ್ಶೆ ಮಾಡ್ತಾರೆ, ಶರಣ ಸತಿ ಲಿಂಗಪತಿ ಅಂತ ಹೇಳ್ತಿರಲ್ಲಪ್ಪ ಏನೇನಾದ್ರೆ ನೀವೆಲ್ಲ ಅಂತ ಅಂಬಿಗರ ಚೌಡಯ್ಯ ಪ್ರಶ್ನೆ ಮಾಡ್ತಾರೆ. ಆದರೆ ಶರಣ ಸತಿ ಲಿಂಗಪತಿ ಅನ್ನೋದು ಭಕ್ತಿ ಎನ್ನುವುದು ಖಾಸಗಿ ಆಗಬೇಕೇ ಹೊರತು ಬಹಿರಾಡಂಬರವಲ್ಲ ಅಂತ ಹೇಳಿದ್ದು ಇವತ್ತಿಗೂ ಬಹಳ ಮುಖ್ಯ. ಅದು ಯಾಕೆಂದರೆ ಇವತ್ತು ಭಕ್ತಿಯನ್ನು ಬೀದಿಗೆ ತಂದುಬಿಟ್ಟಿದ್ದಾರೆ. ಭಕ್ತಿ ಅನ್ನೋದು ಬಂಡವಾಳ ಆಗಿಬಿಟ್ಟಿದೆ, ಬರೀ ಜಾಗತೀಕರಣ ಆಗಿಲ್ಲ, ಭಕ್ತಿಯ ಬೀದೀಕರಣವೂ ಆಗಿಬಿಟ್ಟಿದೆ ಈ ದೇಶದೊಳಗಡೆ. ಇಂಥ ಸಂದರ್ಭದಲ್ಲಿ ಅವರು ಪ್ರಸ್ತುತವಾಗ್ತಾರೆ ಅನ್ನೋದನ್ನು ನಾವು
ಮರಿಬಾರದು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಅಂಬೇಡ್ಕರ್ ಬಗ್ಗೆ ನಾವು ಹೇಳಬೇಕಾದ್ದೇ ಇಲ್ಲ. ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾಮಾಜಿಕ ಸರ್ವಾಧಿಕಾರದ ವಿರುದ್ಧ ವಿಚಾರ ಕ್ರಾಂತಿಯನ್ನು ಮೊಳಗಿಸಿದವರು. ಸಾಮಾಜಿಕ ಸರ್ವಾಧಿಕಾರ ಇದೆಯಲ್ಲ, ಅದರ ವಿರುದ್ಧ ಒಂದು ಹೊಸ ವ್ಯವಸ್ಥೆ ಬೇಕು ಅಂತ ಆಶಿಸಿದವರು. ಸಾವಿತ್ರಿಬಾಯಿ ಫುಲೆ ಮಹಿಳೆಯರಿಗೆ ಶಿಕ್ಷಣ ಕೊಟ್ಟವರು ಅಷ್ಟೇ ಅಲ್ಲ, ಅವ್ರ ಜೊತೆ ಜ್ಞಾಪಿಸ್ಕೊಳ್ಬೇಕಾಗಿರೋ ಇನ್ನೊಂದು ಹೆಸರು ಫಾತಿಮಾ ಶೇಖ್ ಅಂತ. ಇದು ಬಹಳ ದೊಡ್ಡ ಉದಾಹರಣೆ ಇದು. ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್ ಇಬ್ಬರು ಒಟ್ಟಿಗೆ ಸೇರಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟಂತಹ ನಿಜವಾದ ಅರ್ಥದ ಮೇಷ್ಟ್ರುಗಳಾಗಿದ್ದರಲ್ಲ, ಅದು ಆವತ್ತಿನ ಕಾಲದ ಬಹಳ ದೊಡ್ಡ ವಿಚಾರದ್ದು. ಅಷ್ಟೇ ಅಲ್ಲ, ಇನ್ನೊಬ್ಬರ ರಾಮ್ ವಿಲವಾ ಬಿಸ್ಮಿಲ್ಲಾ ರಾಮ್ ಪ್ರಸಾದ್ ಅಂತಕ್ಕಂಥವನು, ಅಶ್ವಕುಲ್ಲಾ ಖಾನ್ ಅಂತವರು ಇಬ್ಬರು ಸ್ನೇಹಿತರು ಈ ದೇಶದೊಳಗಡೆ. ಆ ಇಬ್ಬರು ಸ್ನೇಹಿತರು ಒಟ್ಟಿಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ, ಅವರಿಬ್ಬರು ಹೋರಾಟವನ್ನು ನಡೆಸ್ತಾರೆ, ಇಬ್ಬರನ್ನು ಸಹ ಒಂದೇ ದಿವಸ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ ಅಂತ ಅನ್ನಿಸ್ಕೊಂಡವರು ಸೋದರರಂತೆ ಬದುಕಿ ಹೋರಾಟವನ್ನು ನಡೆಸಿ ಒಂದೇ ದಿವಸ ಗಲ್ಲಿಗೇರ್ತಾರಲ್ಲ, ಅದು ಬಹಳ ದೊಡ್ಡ ಸಂಕೇತ ಅಂದ್ಕೊಂಡಿದ್ದೇನೆ. ಹಾಗೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರದು ಅಷ್ಟೇನೇ. ಪೆರಿಯಾರ್ ಅವರು ವೈದಿಕ ವಿರೋಧಿಯಾಗಿ ಅನೇಕ ಸಾಮಾಜಿಕ ಪಲ್ಲಟಗಳಿಗೆ ಕಾರಣ ಆದಂಥವರು ನಿಜ. ಇದ್ರ ಮಧ್ಯೆ ನೆಹರು ನೀವು ಜ್ಞಾಪಿಸ್ಕೊಂಡಿದ್ದೀರಿ, ಅವ್ರ ಫೋಟೋ ಹಾಕಿದ್ದೀರಿ, ಅದೊಂದು ವಿಶೇಷ. ನೆಹರು ಅವರನ್ನು ನಿರಾಕರಿಸುವ ಹೀಗಳೆಯುವ ಅನೇಕ ಪ್ರಸಂಗಗಳು ನಡೀತಿರೋ ಈ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿಯಾಗಿ ವೈಜ್ಞಾನಿಕ ಮನೋಧರ್ಮವನ್ನು ಈ ದೇಶದಲ್ಲಿ ಬಿತ್ತಿದ ಕೀರ್ತಿ ನೆಹರು ಅವರಿಗೆ ಸೇರಬೇಕಾಗಿರೋದು. ಇದಿಷ್ಟೇ ಅಲ್ಲ, ನಾನು ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಹಿಂದೂ ಧರ್ಮದ ಒಳವಿಮರ್ಶಕರಾಗಿ ನಾವು ವಿವೇಕಾನಂದ ಮತ್ತು ಗಾಂಧಿಯನ್ನು ಜ್ಞಾಪಿಸಿಕೊಳ್ಬೇಕು. ಏಕೆಂದರೆ ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಪಂಥಕ್ಕೆ, ಯಾವುದೇ ಒಂದು ಸಿದ್ಧಾಂತಕ್ಕೆ ಒಳವಿಮರ್ಶಕರ ಅಗತ್ಯ ಇರುತ್ತೆ. ಇದನ್ನೇ ಜಗತ್ತಿನ ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳು ಹೇಳಿದ್ದು, ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಇವೆರಡೂ ಬಹಳ ಅಗತ್ಯ ಅಂತ ದೊಡ್ಡ ದೊಡ್ಡ ಕ್ರಾಂತಿ ಮಾಡಿದವರು ಹೇಳಿದರು. ನಾವು ವಿಮರ್ಶೆ ಮಾಡೋಕ್ಕೆ ಸಿದ್ಧ ಇರ್ತೀವಿ, ಆತ್ಮವಿಮರ್ಶೆಗೆ ಮಾತ್ರ ಸಿದ್ಧ ಇರೋದಿಲ್ಲ. ಎಷ್ಟೋ ಜನಕ್ಕೆ ಆತ್ಮವೇ ಇರೋದಿಲ್ಲ, ಆದ್ದರಿಂದ ಸಿದ್ಧ ಇರೋದಿಲ್ಲ. ಏಕೆಂದರೆ ನಾವು ಬಹಳ ಹೃದಯವಂತರಾಗಬೇಕು ಅಂತ ಮಾತಾಡ್ತೇವೆ ಎಷ್ಟೋ ಸಾರಿ. ಅನೇಕರಿಗೆ ಹೃದಯ ಇರೋದು ಗೊತ್ತಾಗದೇ ಹೃದಯಾಘಾತ ಆದಮೇಲೆ ಅಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ಹಾಗಾಗಿ ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುವ ಕಾಲ ಇದು. ಒಂದು ಸಿದ್ಧಾಂತ ಇರ್ಬೋದು, ನನ್ನ ವೈಚಾರಿಕವಾದಂಥ ಪಂಥ ಇದ್ದಿರ್ಬೋದು, ಧರ್ಮ ಇದ್ದಿರ್ಬೋದು, ಒಂದು ಜಾತಿ ಇದ್ದಿರ್ಬೋದು, ಅದರ ಎಲ್ಲದರ ಒಳಗಡೆ ಒಬ್ಬ ವಿಮರ್ಶಕ ಇದ್ದರೆ ಅಷ್ಟರ ಮಟ್ಟಿಗೆ ಆ ಧರ್ಮಗಳು ಸುಧಾರಣೆ ಆಗುತ್ತವೆ, ಜಾತಿಗಳು ಸುಧಾರಣೆ ಆಗುತ್ತವೆ, ಆ ಪಂಥ ಚಲನಶೀಲವಾಗುತ್ತೆ, ಸಿದ್ಧಾಂತಕ್ಕೆ ಒಂದು ಸೃಜನಶೀಲತೆ ಬರುತ್ತೆ. ಒಂದು ಸಿದ್ಧಾಂತಕ್ಕೆ ಸೃಜನಶೀಲತೆ ಬರದೇ ಹೋದರೆ ಆ ಸಿದ್ಧಾಂತ ಸಾಯ್ತಾ ಹೋಗುತ್ತಲಿ ಅಂತ ನಂಬಿದಂಥವ್ರು ನಾನು. ಯಾವತ್ತೂ ಯಾವುದೇ ಸಿದ್ಧಾಂತ ಸೃಜನಶೀಲವಾಗಿರಬೇಕು, ಚಲನಶೀಲವಾಗಿರಬೇಕು. ಈ ದೃಷ್ಟಿಯಿಂದ ನನಗೆ ಇವತ್ತು ವಿವೇಕಾನಂದ ಇವತ್ತು ಬಹಳ ಮುಖ್ಯ ಅಂತ ಯಾಕೆ ಅನಿಸುತ್ತೆ ಅಂತಂದರೆ, ಅವರು ಒಬ್ಬ ಒಳವಿಮರ್ಶಕರಾಗಿದ್ದಷ್ಟೇ ಅಲ್ಲ, ಈ ದೇಶದ ಜಾತಿ ಪದ್ಧತಿಯನ್ನು ವಿರೋಧಿಸಿದರು, ವರ್ಣ ಪದ್ಧತಿಯನ್ನು ವಿರೋಧಿಸಿದರು, ವರ್ಗ ತಾರತಮ್ಯವನ್ನು ವಿರೋಧಿಸಿದರು. ಒಂದು ಧರ್ಮದರೊಳಗೆ ನಂಬಿಕೊಂಡಿದ್ದೇನೆ ಆ ಧರ್ಮದಲ್ಲಿರುವ ಕೆಡುಕುಗಳನ್ನು ಟೀಕೆ ಮಾಡ್ತಾ ಬಂದರು. ಕಡೆಗೆ ದರಿದ್ರ ದೇವೋ ಭವ ಎನ್ನುವ ಒಂದು ಘೋಷವಾಕ್ಯವನ್ನು ಕೊಟ್ಟರು. ದೇವರು ಯಾರು ಅಂದರೆ ದರಿದ್ರ ಇದನ್ನಲ್ಲ, ಆ ದರಿದ್ರ ದೇವೋ ಭವ ಅಂತ. ಗಾಂಧೀಜಿನೂ ಯಾಕೆ ನನಗೆ ಬಹಳ ಮುಖ್ಯ ಅಂತ ಅನಿಸಿದರೆ, 1930 ಹಿಂದಿನ ಗಾಂಧಿ ಮತ್ತು ನಂತರದ ಗಾಂಧಿಗೆ ಬಹಳ ವ್ಯತ್ಯಾಸ ಇದೆ. ಗೋರಾನ ಅಂತ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದ ಗೋರಾ ಸಬರಮತಿ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಗಾಂಧಿ ಆಸ್ತಿಕ, ಈ ಗೋರಾ ನಾಸ್ತಿಕ. ಅಲ್ಲೇ ಒಂದು ತಿಂಗಳ ಕಾಲ ಇರ್ತಾರೆ. ಗಾಂಧಿಯ ಜೊತೆ ಸಂಭಾಷಣೆಯನ್ನು ನಡೆಸ್ತಾ ಇರೋ ಸಂದರ್ಭದಲ್ಲಿ ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ ಕೊನೆಗೆ ಏನಾಗುತ್ತೆ ಅಂದರೆ, ಗಾಂಧಿ ಒಂದು ಮಾತನ್ನು ಹೇಳ್ತಾರೆ, ನಾನು ಇಲ್ಲಿಯವರೆಗೆ ನಿಮ್ಮ ಜೊತೆ ಮಾತಾಡೋವರೆಗೆ ನಾನು ದೇವರೇ ಸತ್ಯ ಅಂತ ಕರೀತಾ ಇದ್ದೆ, ನಿಮ್ಮ ಜೊತೆ ಮಾತುಕತೆ ನಡೆಸಿದ ಮೇಲೆ ಚರ್ಚೆ ಮಾಡಿದ ಮೇಲೆ ನಾನು ದೇವರೇ ಸತ್ಯ ಅಂತ ಕರೆಯೋದಿಲ್ಲ, ಸತ್ಯವೇ ದೇವರು ಅಂತೀನಿ ಅಂತ. ಈ ಬದಲಾವಣೆ ಸಹ, ಅಂದರೆ ಸತ್ಯವನ್ನೇ ದೇವರು ಅಂತ ಭಾವಿಸ್ಕೊಳ್ಳೋವಂಥ ಒಂದು ಬದಲಾವಣೆ ಸಹ ಒಂದು ವೈಚಾರಿಕತೆಯ ಒಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ರೀತಿ ಒಂದು ಬದಲಾವಣೆಗಳು ನಡೀತಾ ಹೋಗುತ್ತವೆ ಅಷ್ಟೇ ಅಲ್ಲ, 1936 ವೇಳೆಗಡೆ ಅಂಬೇಡ್ಕರ್ ಭೇಟಿಯ ನಂತರದಲ್ಲಿ ಗಾಂಧೀಜಿಯವರು ಯಾವುದಾದರೂ ಶಾಸ್ತ್ರ, ಯಾವುದಾದರೂ ಧರ್ಮ ಜಾತಿ ವ್ಯವಸ್ಥೆಯನ್ನು, ವರ್ಣ ವ್ಯವಸ್ಥೆಯನ್ನು,
ಅಳವಡಿಸ್ಕೊಳ್ಬೇಕು ಅಂತ ಹೇಳೋದಾದರೆ ನನಗೆ ಆ ಧರ್ಮವೂ ಬೇಡ, ಆ ಶಾಸ್ತ್ರವೂ ಬೇಡ ಅಂತ ಹೇಳೋ ಅಷ್ಟರ ಮಟ್ಟಿಗೆ ಅವರು ಬದಲಾಗ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಚಾರಿತ್ರಿಕ ಸಂದರ್ಭದ ಒಳಗಡೆ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸೋದ್ರ ಮುಖಾಂತರವಾಗಿ ಮಾಡಿದ ಕೆಲಸ ಏನಂದರೆ ಸ್ಥಗಿತಗೊಳ್ಳದೆ ನೋಡಿಕೊಂಡ್ರು ಒಂದು ಸಮಾಜವನ್ನು. ಸಮಾಜವನ್ನು ಸ್ಥಗಿತಗೊಳ್ಳದೆ ನೋಡ್ಕೊಳ್ಳೋದಿದೆಯಲ್ಲ, ಅದಕ್ಕೊಂದು ಚಲನಶೀಲತೆ ಕೊಡೋದಿದೆಯಲ್ಲ, ಅದೇ ನಿಜವಾದಂಥ ವಿಚಾರ ಕ್ರಾಂತಿ. ಅದು ಇದು ಸ್ಥಗಿತಗೊಳ್ಳಬಾರದು, ಒಂದು ಚಲನೆ ಇರಬೇಕು. ಆ ಚಲನೆಯ ಮುಖಾಂತರವಾಗಿ ಏನನ್ನು ಹೇಳ್ತಾ ಹೋಗಬೇಕು. ಇವತ್ತಿನ ಸಮಸ್ಯೆಗೆ ಬನ್ನಿ ನೀವು. ಇವತ್ತೇನಾಗಿದೆ ನೋಡಿ, ಗಾಂಧಿ ಸಹಿಷ್ಣುತೆಯನ್ನು ಏನು ಪ್ರತಿಪಾದಿಸಿದ್ರು ಅದು ಬಹಳ ಪ್ರಸ್ತುತ ಅನ್ನಿಸ್ಬಿಡ್ತು. ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಏನನ್ನು ಪ್ರತಿಪಾದಿಸ್ತಾ ಬಂದರೋ ಅದು ಇವತ್ತು ಪ್ರಸ್ತುತ ಅಂತ ಅನ್ನಿಸ್ಬಿಡ್ತು. ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಮಾರ್ಕ್ಸ್ನಂಥವ್ರು ಬೇಕು ಅಂತ ಅನ್ನಿಸ್ತು. ಅಂದರೆ ಇವತ್ತು ಎಂಥ ಸ್ಥಿತಿಲಿದ್ದೇವೆ ಅಂದರೆ 70-80ರ ದಶಕದಲ್ಲಿ ಸಮಾನತೆಯೇ ಪ್ರಧಾನ ಅಂತ ಪ್ರತಿಪಾದಿಸ್ತಿದ್ದಂತಹ ನಾವು 21ನೇ ಶತಮಾನಕ್ಕೆ ಬಂದಾಗ ಸೌಹಾರ್ದತೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದೀವಿ. ಈ ಪಲ್ಲಟ ಯಾಕಾಯಿತು? ಪಲ್ಲಟ ಆಗೋದಕ್ಕೆ ಕಾರಣ ಏನಂದರೆ ಈ ದೇಶದಲ್ಲಿ ಪ್ರಬಲಗೊಳ್ತಾ ಇರತಕ್ಕಂಥ ಧಾರ್ಮಿಕ ಮೂಲಭೂತವಾದ, ಅದು ಯಾವುದೇ ಧರ್ಮ ಇದ್ದಿರ್ಬೋದು, ಯಾವುದೇ ಒಂದು ಧರ್ಮ ಮೂಲಭೂತವಾದಿ ಆಗೋದಾದರೆ ಅದು ದ್ವೇಷವನ್ನು ಬಿತ್ತುತ್ತಾ ಹೋಗುತ್ತೆ ಮತ್ತು ನಮ್ಮ ಸಮಸ್ಯೆಯ ಆದ್ಯತೆಗಳನ್ನು ಪಲ್ಲಟಗೊಳಿಸ್ತಾ ಹೋಗುತ್ತೆ. ಸಮಾನತೆ ಅನ್ನೋದು ನಮ್ಮ ಆದ್ಯತೆಯಾಗಿತ್ತಲ್ಲ, ಅದನ್ನು ಪಲ್ಲಟಗೊಳಿಸಿದ್ದೇನೆ ಜಾತಿವಾದ ಮತ್ತು ಕೋಮುವಾದ. ಇಂಥ ಸಂದರ್ಭದಲ್ಲಿ ನಿಜವಾದ ವಿಚಾರ ಕ್ರಾಂತಿ ಯಾವುದು? ನಾವು ಸಮಾನತೆಯ ಪರವಾಗಿ ಸೌಹಾರ್ದತೆಯ ಪರವಾಗಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಇವತ್ತಿನ ವಿಚಾರ ಕ್ರಾಂತಿ. ಅಂದರೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿರೋದು ಏನಂದರೆ ವಿಚಾರ ಕ್ರಾಂತಿಗೆ ಒಂದು ಚಾರಿತ್ರಿಕತೆ ಇದೆ, ವಿಚಾರ ಕ್ರಾಂತಿಗೆ ಒಂದು ಚಲನಶೀಲತೆ ಇದೆ. ಅದು ಸ್ಥಗಿತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಲ್ಲ. ಬೇರೆ ಬೇರೆ ಚಾರಿತ್ರಿಕ ಸಂದರ್ಭದಲ್ಲಿ ಅವತ್ತಿಗೆ ಪ್ರಸ್ತುತವಾಗುವಂತಹ ರೀತಿಯಲ್ಲಿ ಯಾವುದು ಬೆಳೀತಾ ಹೋಗುತ್ತೋ, ಯಾವುದು ಸಮಾಜ ಬದಲಾವಣೆಗೆ ಕಾರಣ ಆಗುತ್ತೋ, ಯಾವುದು ನಿಜವಾಗಿ ಸಮಾಜ ಮುಖಿಯಾಗಿರುತ್ತೋ, ಯಾವುದು ಜನಸಾಮಾನ್ಯರಿಗೆ ಬಹಳ ಗೌರವ ಕೊಡುತ್ತೋ ಅದೇ ನಿಜವಾದ ವಿಚಾರ ಕ್ರಾಂತಿ. ಅದರಿಂದ ಇವತ್ತಿನ ವಿಚಾರ ಕ್ರಾಂತಿ ಸೌಹಾರ್ದತೆಯನ್ನು ಬಯಸೋದು, ಕೇವಲ ಸೌಹಾರ್ದತೆಯಲ್ಲ ಸಮಾನತೆಯನ್ನು ಬಯಸ್ತಕ್ಕಂಥದ್ದು, ದ್ವೇಷದ ದ್ವೀಪಗಳನ್ನು ದಾಟ್ತಕ್ಕಂಥದ್ದು, ಜಾತಿ ಮತ್ತು ಧಾರ್ಮಿಕ ವೈಷಮ್ಯಗಳೇನಿವೆ ಅದರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು. ಕಡೆಗೆ ಕುವೆಂಪುಗೆ ಬನ್ನಿ, ಕುವೆಂಪು ಅವರು ಹೇಳಿದ್ದೇನು, ಅವರು ಹೇಳಿದಂತಹ ವಿಚಾರಗಳಿದ್ದಾವಲ್ಲ ನೋಡಿ, ಅವರ ಆಧ್ಯಾತ್ಮ ಇದೆಯಲ್ಲ ಅದನ್ನು ಅವರು ಬೇರೆ ರೀತಿಯಲ್ಲಿ ನಿರ್ವಚಿಸಿದರು. ಅವರು ಹೇಳುವ ಆಧ್ಯಾತ್ಮ ಹಿಂದಿನಿಂದ ರೂಢಿಗತವಾಗಿ ಬಂದಿರೋ ಆಧ್ಯಾತ್ಮ ಬೇರೆ. ಜಲಗಾರ ನಾಟಕದಲ್ಲಿರೋದಿರ್ಬೋದು, ಶೂದ್ರ ತಪಸ್ವಿಯಲ್ಲಿರ್ಬೋದು, ಅಥವಾ ಆಧ್ಯಾತ್ಮವನ್ನು ಮತಭ್ರಾಂತಿ ಮುಕ್ತವಾಗಿರ್ತಕ್ಕಂಥ ಆಧ್ಯಾತ್ಮ ಅಂತ ಕರಿತಾ ಹೋಗ್ತಾರೆ ಅವರು. ಅದರಿಂದ ಅವರ ಆಧ್ಯಾತ್ಮದ ಬಗ್ಗೆ ಮಾತಾಡಿರುವಂಥ ಕುವೆಂಪು ವಿಚಾರವನ್ನೆಲ್ಲ ನಾವು ವಿರೋಧಿಸೋಕ್ಕಾಗತ್ತಾ? ಇಲ್ಲ, ವಿರೋಧಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಕುವೆಂಪು ತಮ್ಮ ವಿಚಾರ ಕ್ರಾಂತಿಗೆ ಆಹ್ವಾನ ಎನ್ನುವುದರ ಒಳಗಡೆ ಅನೇಕ ಅಂಶಗಳನ್ನು ಒಳಗೊಳ್ತಾ ಹೋಗ್ತಾರೆ. ಒಂದು ರಾಜಕೀಯ ನೈತಿಕತೆಯನ್ನು ಕುರಿತು ಮಾತಾಡ್ತಾರೆ, ರಾಜಕೀಯದಲ್ಲಿರ್ತಕ್ಕಂಥ ಸ್ವಾರ್ಥ ವಿರೋಧಿ ಆಗ್ತಾರೆ, ಪ್ರಜಾಸತ್ತೆಯ ಪರವಾಗಿ ಮಾತಾಡ್ತಾರೆ, ಸಮಾಜವಾದ ಅನ್ನೋ ಪದವನ್ನೂ ಬಳಸ್ತಾ ಹೋಗ್ತಾರೆ, ಕಟ್ಟ ಕಡೆಗೆ ಬಡವರ ಪರವಾದ ಆರ್ಥಿಕತೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹೀಗೆ ಆ ಒಂದು ಸಮಗ್ರವಾಗಿರ್ತಕ್ಕಂತಹ ಒಂದು ಕಲ್ಪನೆಯ ಮುಖಾಂತರವಾಗಿಯೇ ನಾವು ಹೋಗಬೇಕಾಗಿರುತ್ತೆ ಮತ್ತು ಒಂದೊಂದು ಕಾಲಕ್ಕೆ ಒಂದೊಂದು ಆದ್ಯತೆ ಆಗಬೇಕಾಗಿರುತ್ತೆ. ನಮ್ಮ ಇವತ್ತಿನ ವಿಚಾರ ಕ್ರಾಂತಿ ಇದೆಯಲ್ಲ, ಮುಖ್ಯವಾಗಿ ಅದು ಚಲನಶೀಲವಾದಂಥ ಒಂದು ಪರಿಕಲ್ಪನೆ ಅಂತ ಭಾವಿಸ್ಕೊಳ್ತಾ ಇವತ್ತು ಎದುರಾಗ್ತಿರುವಂಥ ಸಂದರ್ಭ ಇದೆಯಲ್ಲ, ಇವತ್ತು ಎದುರಾಗ್ತಿರುವಂಥ ಸಂದರ್ಭಕ್ಕೆ ನಾವು ಹೇಗೆ ಮುಖಾಮುಖಿಯಾಗಬೇಕು, ಹೇಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ಒಂದು ವೈಚಾರಿಕ ಮನೋಧರ್ಮ ಮತ್ತು ಕ್ರಿಯಾಶೀಲತೆ ಬಹಳ ಮುಖ್ಯ. ಬರೀ ಆಲೋಚನೆ ಅಲ್ಲ, ಕ್ರಿಯಾಶೀಲತೆ ಸಹ ಬಹಳ ಮುಖ್ಯ. ಅಂಥ ಕ್ರಿಯಾಶೀಲತೆಗೆ ಸಿದ್ಧವಾಗುವ ಮನೋಭೂಮಿಕೆಯೊಂದನ್ನು ಇಂಥ ಸಮಾವೇಶಗಳು ನಿಜವಾಗಿ ಸೃಷ್ಟಿ ಮಾಡಬೇಕು ಮತ್ತು ಸೃಷ್ಟಿ ಮಾಡುವ ಶಕ್ತಿ ಇದೆ ಅಂತ ನಾನು ಭಾವಿಸ್ಕೊಳ್ತಾ ನಿಮ್ಮ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ವಿಚಾರ ಕ್ರಾಂತಿ ಎನ್ನುವುದು ಕಂಠಪಾಠವಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳೋಣ ನಾವು ಅಂತ. ಅದೊಂದು ಕಂಠಪಾಠ ಅಲ್ಲ. ನಾವು ಏನು ಮಾಡ್ತೇವೆ, ಕೆಲವು ಸಾರಿ ವೇದಿಕೆಯ ಮೇಲೆ ವಿಚಾರ ಕ್ರಾಂತಿಯನ್ನು ಕುರಿತು ಕ್ರಾಂತಿನೇ ಮಾಡಿಬಿಡ್ತೇವೆ, ಇಳಿದ ಮೇಲೆ ಏನು ಮಾಡ್ತೇವೆ ಅನ್ನೋದಿದೆಯಲ್ಲ. ಅದಕ್ಕೆ ಆತ್ಮವಿಮರ್ಶೆ ಬಹಳ ಮುಖ್ಯ, ಆತ್ಮ ವಂಚನೆ ಇಲ್ಲದ ಆತ್ಮವಿಮರ್ಶೆ ಬಹಳ ಮುಖ್ಯ. ಯಾವುದೇ ಕಾರಣಕ್ಕೆ ವಿಚಾರ ಕ್ರಾಂತಿ ಎನ್ನುವ ಪರಿಕಲ್ಪನೆ ಅದು ಕಂಠಪಾಠವಾಗಬಾರದು, ಸದಾ ಸೃಜನಶೀಲವಾಗಿರಬೇಕು,
ಚಾರಿತ್ರಿಕವಾಗಿರಬೇಕು, ಚಲನಶೀಲವಾಗಿರಬೇಕು, ಸಮಕಾಲೀನ ಸಂದರ್ಭದ ಸಮಸ್ಯೆಗಳಿಗೆ ಮುಖಾಮುಖಿ ಆಗ್ತಾ ಹೋಗಿ ಉತ್ತರವನ್ನು ಕಂಡುಕೊಳ್ಬೇಕು. ಅದು ನಿಜವಾದ ವಿಚಾರ ಕ್ರಾಂತಿ. ಅಂಥದಕ್ಕಾಗಿ ನಾವು ಮನೋಭೂಮಿಕೆಯನ್ನು ಸಿದ್ಧ ಮಾಡೋಣ, ಕ್ರಿಯಾಶೀಲವಾಗೋಣ, ಅಲ್ಲಿಯೇ ನಿಜವಾದ ಸಾರ್ಥಕತೆ ಇದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಕೇಳಿದ ನಿಮಗೆಲ್ಲ ನಮಸ್ಕರಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.